ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಈ ವರ್ಷ ಗಣೇಶ ಹಬ್ಬವನ್ನು ಮಂಟಪಗಳಲ್ಲಿ ಗಣೇಶ ಮೂರ್ತಿ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರ ಅಳವಡಿಸುವ ಮೂಲಕ ಸಾರ್ವಜನಿಕರಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಇತಿಹಾಸ ತಿಳಿಸುವ ಕೆಲಸ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಸಹಕಾರಿ ಸಂಘಗಳ ಮಹಾಮಂಡಳ ಉಪಾಧ್ಯಕ್ಷ ಜಗದೀಶ್ ಕೌಟ್ಗಿಮಠ್ ಹೇಳಿದರು. ಪಟ್ಟಣದ ಪುರಸಭೆಯ ಆವರಣದಲ್ಲಿ ನಡೆದ ಗಣೇಶ ಮಂಡಳಗಳ ಶಾಂತಿ ಪಾಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಟ್ಟಣದಲ್ಲಿರುವ ಎಲ್ಲ ಗಣೇಶ ಮಂಡಳಿಗಳಿಗೂ ಪುರಸಭೆಯಿಂದ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳನ್ನು ಕೊಡುವ ವ್ಯವಸ್ಥೆ ಮಾಡಲಾಗುವುದು. ಗಣೇಶ ಹಬ್ಬವು ಯಾವುದೇ ಜಾತಿ ಮತಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ಇಡೀ ಊರಿನ ಹಬ್ಬ. ಆದ್ದರಿಂದ ಎಲ್ಲರೂ ಕೂಡಿಕೊಂಡು ಧಾರ್ಮಿಕ ಭಾವನೆಗಳಿಗೆ ಮನಸ್ಸು ನೋವಿಸದ ಹಾಗೆ ಕಾನೂನಿನ ಚೌಕಟ್ಟಿನಲ್ಲಿಯೇ ಭಕ್ತಿಭಾವದಿಂದ ಗಣೇಶ ಹಬ್ಬವನ್ನು ಆಚರಿಸೋಣ. ಕಳೆದ ಬಾರಿಯಂತೆಯೇ ಅದ್ಧೂರಿಯಾಗಿ ಶೋಭಾಯಾತ್ರೆ ಮಾಡೋಣ. ಮುಸ್ಲಿಂ ಬಾಂಧವರು ಸಹ ಗಣೇಶ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ. ಗಣೇಶ ಉತ್ಸವದಲ್ಲಿ ಗಣೇಶ ಆಗಮನ ಸಮಯದಲ್ಲಿ ಗಣೇಶ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಿಸುತ್ತಾರೆ. ಚಿಕ್ಕೋಡಿ ಪಟ್ಟಣದಲ್ಲಿ ಎಲ್ಲ ಸಮಾಜ ಬಾಂಧವರು ಕೂಡಿಕೊಂಡು ಸೌಹಾರ್ದಯುತವಾಗಿ ಹಬ್ಬವನ್ನು ಆಚರಿಸುತ್ತಾರೆ ಎಂದು ಹೇಳಿದರು. ಗಣೇಶ ಮಂಡಳಿಗಳಿಗೆ ಏಕಗವಾಕ್ಷಿ ಅನುಮತಿ. ಚಿಕ್ಕೋಡಿ ಪಟ್ಟಣದಲ್ಲಿ ಪ್ರತಿಷ್ಠಾಪಿಸುವ ಸಾರ್ವಜನಿಕ ಗಣೇಶ ಮಂಡಳಗಳಿಗೆ ಪೊಲೀಸ್ ಠಾಣೆ, ಹೆಸ್ಕಾಂ, ಪುರಸಭೆ ಸೇರಿದಂತೆ ತಾಲೂಕಾಡಳಿತದಿಂದ ಅನುಮತಿ ಪಡೆಯಬೇಕಾಗುತ್ತದೆ. ಅನುಮತಿಯನ್ನು ಚಿಕ್ಕೋಡಿ ಪುರಸಭೆ ಕಚೇರಿಯಲ್ಲಿ ಏಕಗವಾಕ್ಸಿ ಮೂಲಕ ಅನುಮತಿಯನ್ನು ಉಚಿತವಾಗಿ ಪುರಸಭೆ ನೀಡಲಿದ್ದು, ಎಲ್ಲ ಮಂಡಳಗಳು ಪುರಸಭೆಗೆ ಅರ್ಜಿ ಸಲ್ಲಿಸಿ ಅನುಮತಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ಎಂದು ಜಗದೀಶ್ ಕೌಟ್ಗಿಮಠ್ ತಿಳಿಸಿದರು. ಹೆಣ್ಮಕ್ಳು ಇರ್ತಾರೆ ವುಮೆನ್ಸ್ ಕಾಲೇಜ್ ಅಂತ ಅಲ್ಲಿ ಮಾಡಿರ್ತೈತಿ, ಮಧ್ಯದಾಗ ಇಲ್ಲಿ ಮಾಡಿರ್ತೀವಿ. ಅಂದ್ರೆ ಯಾರಿಗೆ ಎಲ್ಲಿ ಅನುಕೂಲ ಆಗ್ತೈತೆ ಅಲ್ಲಿ ಪ್ರಸಾದ ತಿಂತೀವಿ, ಕುಡಿ ನೀರಿನ ವ್ಯವಸ್ಥೆ ಮಾಡಿರ್ತೈತಿ. ಒಂದ ಎನ್ ಒ ಸಿ ಕೊಡ್ತೀವಿ, ಆ ಒಂದ ಎನ್ ಒ ಸಿ ಮೇಲೆ ನೀವು ಕರೆಂಟ್ ಕನೆಕ್ಷನ್ ತಗೋಬಹುದು. ಈ ರೀತಿಯ ಏಕ ಗವಾಕ್ಷಿ ಅದ ಒಂದ ಕಿಟಕಿ ಮೂಲಕ ನಿಮ್ಗೆ ಪರ್ಮಿಷನ್ ಸಿಗುವಂತ ವ್ಯವಸ್ಥೆ ಇಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲೇ ಕುಂಸೈತಿ. ನಿಮ್ಗೆ ಒಂದ್ ಅರ್ಜಿ ಮುನ್ಸಿಪಾಲ್ಟಿ ಕೊಟ್ಟಂದ್ರ ಇಲ್ಲಿರುವಂತ ನಿಮ್ ವಾರ್ಡ್ನ ಸದಸ್ಯರು ಇರ್ತಾರ, ಅವ್ರು ಬಂದು ನಿಮ್ಗೆ ಮಾರ್ಗದರ್ಶನ ಮಾಡ್ತಾರ, ಇಲ್ಲ ಇಲ್ಲಿರುವಂತ ಸಿಬ್ಬಂದಿ ನಿಮ್ಗೆ ಮಾರ್ಗದರ್ಶನ ಮಾಡ್ತಾರ. ಏಕ ಗವಾಕ್ಷಿ ಮೂಲಕ ಇಲ್ಲೇ ಮುನ್ಸಿಪಾಲ್ಟಿಗೆ ಪರ್ಮಿಷನ್ ಕೊಡುವಂತ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಮತ್ತೆ ಇದನ್ನು ಉಚಿತವಾಗಿ ಕೊಡ್ತೀವಿ, ಇದಕ್ಕೇನೆ ಅದಕ್ಕೆ ಎಲ್ಲ ಮಂಡಳಿಗಳು ಪರ್ಮಿಷನ್ ತಗೋರಿ. ಈಗ ರಾಮಣ್ಣ ಮನೆಯವ್ರಿಗೆ ಏನು ಹೇಳಿದ್ರು ಅಣ್ಣಾತುಗಳು ಹಿಂಗೆ ಅದು ಅಂತ ಹೇಳಿ, ಯಾಕೆ ಮತ್ತೆ ನಾವು ಹೇಳಿದ್ವಿ ನೂರು ನೂರು ಸತ್ಯತಿ. ಈಗಾಗಲೇ ಯಾವ್ಯಾವ ಮಂಡಳಗಳ್ದಾಗ ಯಾವ್ಯಾವ ಮಂಟಪಗಳು ಯಾವ್ಯಾವ ವರ್ಷ ಅನಾಹುತಗಳು ಆಗ್ಯಾವು, ಆ ವರ್ಷ ಆ ಮಂಡಳಗಳಿಗೆ ಅಲ್ಲಿರುವಂಥ ವ್ಯಕ್ತಿಗಳಿಗೆ 100% ಆಗೈತಿ. ಇದು ಸುಮಾರು 25-30 ವರ್ಷದಿಂದ ಹಿಂದೂ ಮುಸ್ಲಿಂ ಆದಂಥ ಇದ್ರೊಳಗೆ ಗಣಪತಿ ಮೂರ್ತಿಗಳಿಗೆ ಭಂಗ ಆಗ, ಆ ಭಂಗ ಮಾಡಿದಂಥ ವ್ಯಕ್ತಿ ಮುಂದೆ 3-4 ವರ್ಷದಾಗ ಒಬ್ಬರು ಚಿಕ್ಕಡಾಗಬಹುದು. ಇದು ಕೂಡ ಉದಾಹರಣೆ ನಮ್ಮ ಜೊತೆ ಐತಿ. ಮಂಟಪದಾಗ ಏನಾದರೂ ಮೂರ್ತಿಗಳಿಗೆ ಅಂದ್ರೆ ನಿಮ್ಗೆ ಯಾಕಿದ್ ನಾವು ಹೇಳಂದ್ರೆ ಕುಡಿದು ಅಥವಾ ದಂಗೆ ಮಾಡ್ಕೊತು ಅಲ್ಲಿ ಸ್ಪೀಡ್ ಆಡೋರು ಇಂಥದ್ದೆಲ್ಲ ಮಾಡ್ಕೊಟ್ಟು ನೀವು ಮಂಟಪಗಳ್ದಾಗ ಗಣಪತಿ ಉತ್ಸವದ ಬಗ್ಗೆ ಮಂದಿ ಕೆಟ್ಟ ಭಾವನೆ ತಿಳ್ಕೊಂಡು ಮಂಟಪ ಸ್ನೇಹಿಸಿಕೊಂಡು ಚಲೋ ಮಂದಿ ಬರ್ಬಾರ್ದು, ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಇದೆಲ್ಲ ನಿಮ್ಮ ರೊಕ್ಕ ಸೇವಿಂಗ್ ಆಗೋ ಸಂಬಂಧನ. ಮತ್ತು ಯಾರು ಮಂಟಪಗಳ್ದಾಗ ನಿಮ್ಗೆ ದಯವಿಟ್ಟು ಹೇಳ್ತೀನಿ, ಸಾಮೂಹಿಕವಾಗಿ ನಾವು ವಿಸರ್ಜನೆ ಮಾಡೋದಂದಾಗ ಈ ಸಲ ನೀವು ದುಡ್ಡು ಎತ್ತುವಂಥ ಪ್ರಯತ್ನಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ. ಅಲ್ಲೇ ಇರುವಂಥ 4 ಮಂದಿ ಕುಳಿತರ ಮಾಡಿದ್ರೆ ನೀವು ವಿಸರ್ಜನೆ ಆಗುವಂಥ ಒಂದು 50,000 ರೂಪಾಯಿ ಖರ್ಚು ಎಷ್ಟೋ ಖರ್ಚು ಕೊಡುತ್ತೆ, ಅದನ್ನು ಕೂಡ ನಿಮ್ಗೆ ಸೇವಿಂಗ್ ಆಗೈತಿ ಸರ, ಮೂರ್ತಿಗೂ ರೊಕ್ಕ ಕೊಟ್ಟೈತಿ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರಲ್ಲಿ ಬಡವರು ಇರ್ತಾರೆ ಎಲ್ಲ ಕಡೆ, ಎಲ್ಲ ಕಡೆ ಶ್ರೀಮಂತರಾಗಿ. ಅದಕ್ಕೆ ಸಾರ್ವಜನಿಕರ ಕಡೆ ಏನಾಗ್ತೈತಿ, ಆ ಬಡವ್ರ ಮನ್ಯಾಗ ದುಡ್ಡು ರಾಗಿದೆ ಬಾಜು ಕಡೆ ಅವ್ರು ಕೊಟ್ಟರು ಅಂತೇಳಿ ನಾವು ಕೊಡ್ಬೇಕನ್ನುವಂಥ ಪದ್ಧತಿ, ನಾವು ಕೊಡೋದ್ರಲ್ಲಿ ಪ್ರಸಾದ ಹೆಂಗಂತ ಭಾವನೆ ಕೊಡ್ತೀವಿ. ಪ್ರಸಾದ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ದಯವಿಟ್ಟು ಕೈ ಜೋಡಿಸಿ ಹೇಳ್ತೀನಿ, ನಿಮ್ಗೆ ಭಾಸದ ಹೆಲ್ಪ್ ಬಂದೀನಿ, 200 ಮಂಡಳ ಕೂಡಿ ಒಂದು ಕಡೆ ಏನಾದ್ರು ಊಟ ಮಾಡಿಸ್ರಿ. ಯಾಕೆ ಹಿಂಗೆ ಮಾತು ಹೇಳ್ತೀನಿ ಅಂದ್ರೆ ನೀವು ಪರಂಪರೆ ಕೇಳ್ತೀರಿ, ಏನು ಮೊದಲಿಂದ ಹಾಕೋಕೆ ಬಂದಿದ್ರಿ ನೀವು, ಎಷ್ಟು ಪರಂಪರೆಗಳನ್ನು ಮೊದಲಿಂದ ಮಾಡ್ಕೊಂಡು ಬಂದಿದ್ರು, ಎಷ್ಟು ಬಿಟ್ಟಿದ್ದೀರಿ ಈಗ ಮಂಡಳ ಕಡೆ ದುಡ್ಡಿನ ವ್ಯವಸ್ಥೆ ಇದಾಗಿದೆ. ಈಗ ಅದೆಲ್ಲ ಬಂದಾಗೇನೆ ಕಾಮನ್ ಆಗಿ ಎಲ್ಲರೂ ಕೂಡಿಕೊಳ್ ಸತ್ತೆ ಊರಾಗಿನ ಮಂದಿ ನೋಡಿ ಚಂದ್ರ ಕಾಣಾಯ್ತಿಲ್ಲ, 4 ಮಂದಿ ನೋಡೋದ್ರೆ ಕಾಣಾಯ್ತಿ. ಅದಕ್ಕೆ ಈಗೆಲ್ಲ ವ್ಯವಸ್ಥೆ ಯಾಕೆ ಮಾಡಿತ್ತಂದ್ರೆ ನೀವು ಶಿಸ್ತು ಬದ್ದಾಗಿ
ಕುಡಿಯಿಂದ ಹೆಣ್ಮಕ್ಳು ನಾಕೊಂಡು ಬಂದು ಚಂದಾಗಿ ಕಾರ್ಯಕ್ರಮ ಆಗಬೇಕಾದ್ರೆ ಗೆಲ್ಲ ಮಾಡೋದು. ಅದಕ್ಕೆ ಯಾವುದೇ ಕಾನೂನು ಮುರಿಯುವುದಲ್ಲ, ಊರಾಗೆ ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವುದಲ್ಲ. ನಮ್ಮ ಕಾರ್ಯಕ್ರಮ ನಾವು ಶೋಭಾಯಾತ್ರೆ ಹೆಸರಾಕಿದ್ದೀವಿ. ಧಾರ್ಮಿಕ ಕಾರ್ಯಕ್ರಮ ಒಂದು ಶೋಭೆ ಬರಬೇಕು. ಪ್ರತಿಯೊಬ್ಬರು ಇವತ್ತು ನಗರದಾಗಿರುವಂಥವ್ರು ಇನ್ವಾಲ್ವ್ ಆಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು. ಹೌದು, ಈ ಒಂದು ಈ ಊರು ಕಾರ್ಯಕ್ರಮ ಅಂದ್ರೆ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತ ಆಗ್ತಾನೆ. ಇವ್ರ ಊರು ಕಾರ್ಯಕ್ರಮ ಇದ್ರೆ ತಾನೂ ರಾವ, ಇದನ್ನು ಉಣಿ ಕಾರ್ಯಕ್ರಮ ಇದ್ರೆ ನಾನು ರಾವಣ. ಇವತ್ತು ನಮ್ಮ ಮಠದಾಗ ಕುಂಸುವಂತ ಗಡಾಕದಾಗ ನದಾ ಕಿಳಗಿನ ಪ್ರತಿಯೊಬ್ಬರು ಪಿಂಧಾರ ಸಮಾಜದ ಎಲ್ಲರೂ ಇರ್ತಾರೆ. ಪ್ರಸಾದ ದಿವಸ ಇರ್ತಾರೆ, ತರು ದಿವಸ ಇರ್ತಾರೆ, ಕಳಸು ದಿವಸ ಇರ್ತಾರೆ. ಅದೇ ಈ ಧಾರ್ಮಿಕ ವ್ಯವಸ್ಥೆ ಏನಿರ್ತಿ ಅದನ್ನು ನಡ್ಕೊ ರೀತಿ ಮ್ಯಾಗ ಹೋಗ್ತಿರ್ತೀವಿ. ಅದಕ್ಕೆ ಅಲ್ಲಿರುವಂಥ ನೀವು ಕಮಿಟಿಯವರು ಯಾರೋ ಅಲ್ಲಿ ಬೇರೆ ಸಮಾಜದವರಿದ್ರು ಯಾವುದೇ ಮಂಡಳಗಳನ್ನ ಯಾವುದೇ ಜಾತಿಗೆ ಧರ್ಮಕ್ಕೆ ಸೀಮಿತ ಮಾಡ್ದನ, ಎಲ್ಲರೂ ಇನ್ವಾಲ್ವ್ ಮಾಡ್ಕೊಳ್ಳುವಂಥ ಕೆಲಸ ಮಾಡಬೇಕು. ಮಂಡಳಗಳು ಇರಬೇಕಂತಂದ್ರೆ ಅಲ್ಲಿ ಧಾರ್ಮಿಕ ಭಾವನೆಗಳಿಗೆ ನಾವು ಜಗಳ ಹಚ್ಚುವಂಥ ಕೆಲಸ ಮಾಡಬಾರ್ದು, ನಾವು ಜಗಳ ತಿಳಿಗೊಳಿಸುವಂಥ ಕೆಲಸ ಮಾಡಬೇಕು. ಎಲ್ಲರೂ ನಾವು ಬಂದ ಅದಕ್ಕಿಂತ ಹೆಚ್ಚು ಜೋರ್ಲೆ ಮಾಡೋಣ. ಅದಕ್ಕೆ ಮತ್ತು ನಿಮ್ಮ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಸಂಖ್ಯಾ ದೃಷ್ಟಿಯಿಂದ ಹೆಚ್ಚಿಗೆ ಇರಬೇಕು, ಮತ್ತು ಸ್ಫೂರ್ತಿಯಿಂದನೂ ಹೆಚ್ಚಿಗೆ ಇರಬೇಕು. ಅದಕ್ಕೆ ನಿಮ್ಮ ಮಂಡಳಗಳದಾಗ ದುಡ್ಡು ಹೆಚ್ಚು ವ್ಯಯ ಆಗೋದನ್ನ, ದುಡ್ಡು ಹೆಚ್ಚು ಖರ್ಚಾಗೋದನ್ನ, ಯಾರಿಗೂ ಒತ್ತಾಯ ಪೂರ್ವಕ ಪಟ್ಟಿ ಮಾಡೋದನ್ನ, ಅವ್ರವ್ರ ಕೆಪಾಸಿಟಿ ಪ್ರಕಾರ ದುಡ್ಡು ಆಗಲಿ ಹೊರತಾಗಿ ಅದು ಯಾವುದು ಒತ್ತಾಯ ಪೂರ್ವಕ ಹೆರಿಗೆ ಆಗಿರಬಾರ್ದು. ಯಾವುದೇ ಮಟ್ಟದಾಗ ಏನೋ ಶಕ್ತಿ ಫ್ರೀದಾಗ ಕೊಡ್ತೇವೆ ಅಂತ ಹೇಳಿದೀವಿ. ಅದಕ್ಕೆ ಮುಕ್ತವಾಗಿ ಯಾವುದೇ ಮಟ್ಟದಾಗ ಕರೆಂಟ್ ಇರಲಿ, ಯಾವುದೇ ಅನೈತಿಕ ಚಟುವಟಿಕೆಗಳಿವೆ ಅಂದರೆ ಪರ್ಟಿಕ್ಯುಲರ್ ಯಾವ ಮಂಡಳದಾಗೂ ಡಿಸ್ಪ್ಯೂಟ್ ಆಡಿಸುವಂಥ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ತರಿಸೋಳಕ್ಕೆ ಯಾರು ಈಗ ಹೋಗೋಳಕ್ಕೆ ಹೆಂಗೆ ಹೋಗೋದೈತಿ ಅದನ್ನು ನಿರ್ಣಯ ಮಾಡ್ತೀವಿ. ಆದ್ರೆ ತರಿಸೋಳಕ್ಕೂ ನಾವು ಡಾರ್ಬಿ ಹಚ್ಚಾವ್ರಿ, ಅದಕ್ಕೂ ಪರ್ಮಿಷನ್ ಕೊಡಿಸ್ರಿ ಅಂತ ನನ್ನ ಕಡೆ ಯಾರು ದಯವಿಟ್ಟು ಬರಕ್ಕೆ ಹೋಗಬೇಡ್ರಿ. ಅದು ಸ್ಪಷ್ಟ ಅದು ಯಾವ್ದು ಅವೈಲೇಬಲ್ ಇರುವಂತ ವಾದ್ಯ ತಗೊಂಡು ಈಗ ಸ್ಪಷ್ಟ ಹೇಳ್ತೀನಿ. ಯಾವ್ದು ಅವೈಲೇಬಲ್ ಇರುವಂತ ವಾದ್ಯ ತಗೊಂಡು ಹತ್ರ ಮ್ಯಾಗನ ಯಾಕ ಹೋದು ಹೋಗು ಕಳ್ಸೋಕೆ ಮನೆಯಾಗಿರ್ತೈತ್ರೆ ಇದಕ್ಕೆ ನಮ್ಗೆ ಒಂದು ಇರ್ಬೇಕು ಅಂದ್ರೆ ಅನ್ನ ತಂಗಿ ಮಾಡೋರು ಇವತ್ತೇ ಮಾಡೋರು ಇಂಥದ್ದು ಯಾವಕ್ಕೂ ಅವಕಾಶ ಸಂಬಂಧಕ್ಕೆ ಇಲ್ಲ. ಪೊಲೀಸರು ಗಾಡಿ ಬಂದ್ ಮಾಡಿಸ್ರಿ, ನನ್ನ ಸ್ವಿಚ್ ತೆಗೆಸ್ರಿ ಸೋಮು ಬೋನಾಳಿ, ಆಮೇಲೆ ಕುಮಾರ್ ಯಾರು ಕರ್ನೂಲ್ ಕಲ್ಯಾವ. ಪುರಸಭೆ ಮಾಜಿ ಅಧ್ಯಕ್ಷ ರಾಮಮಾನೆ ಮಾತನಾಡಿ, ಡಾಲ್ಬಿ ಸಂಸ್ಕಾರದಿಂದ ಹೊರಬಂದು ಭಕ್ತಿಭಾವದಿಂದ ಗಣೇಶ ಹಬ್ಬವನ್ನು ಆಚರಿಸಬೇಕೇ ಹೊರತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಧಾರ್ಮಿಕ ಮನೋಭಾವದಿಂದ ಗಣೇಶ ಹಬ್ಬವನ್ನು ಆಚರಿಸೋಣ ಎಂದರು. ನಮ್ಮ ಪ್ರವೀಣಣ್ಣ ಕಾಂಬ್ಳೆಯವರು ಸಜ್ಜನಕ ಕೌಡಿ ಮಠದವರು ನಮ್ಮ ಏನು ಮುನ್ಸಿಪಾಲ್ಟಿ ಇದ್ದಾರೆ ನಮ್ಮ ಗಣೇಶ ಮಂಡಳಗಳಿಗೆ ಪರ್ಮಿಷನ್ ತರಿಸೋ ಸಂಬಂಧ ಏನು ತ್ರಾಸ ಆಗ್ತಿತ್ತು, ನಾಲ್ಕೈದು ಕಡೆ ಹೋಗಕ್ಕಾಗ್ತಿತ್ತು. ಒಂದ ಕಡೆ ಏನು ಮಾಡಿದಾರು ಆಗ ನಮ್ಮ ಗಣಪತಿ ಮಂಡಳ ವತಿಯಿಂದ ಮತ್ತು ಊರು ವತಿಯಿಂದ ನಿಮಗೆ ಅಭಿನಂದನೆ. ಆಮೇಲೆ ಇದು ಗಣೇಶ ಮಂಡಳದಲ್ಲಿ ಜಗುವಲ್ಲ, ನೀವೇನು ಮಾಡ್ತೀರ ಯಾರು ಮಾಡಕ್ಕೆ ಸಾಧ್ಯ ಇಲ್ಲ. ನೀವು ಯಾವಾಗ ಗಣೇಶ ಮಂಡಳದಲ್ಲಿ ಎಲ್ಲೂ ಕರೀನೋ ಬರಕ್ಕೆ. ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಮಾತನಾಡಿ, ಸರ್ಕಾರದ ನಿಯಮ ಪಾಲನೆ ಮಾಡಿಕೊಂಡು ಕಾನೂನು ಉಲ್ಲಂಘನೆ ಮಾಡದೆ ಭಕ್ತಿಭಾವದಿಂದ ಅದ್ದೂರಿಯಾಗಿ ಸೌಹಾರ್ದತೆಯಿಂದ ಗಣೇಶ ಹಬ್ಬವನ್ನು ಆಚರಿಸಲು ಮುಂದಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟ್ಗಿಮಠ್, ಪುರಸಭೆ ಸದಸ್ಯರಾದ ಸಂತೋಷ್ ಜೋಗುಳೆ, ನಾಗೇಶ್ ಮೇದಾರ್, ಸೋಮು ಗವನಾಳೆ, ಗುಲಾಬ್ ಹುಸೇನ್ ಬಾಗ್ವಾನ್, ಸಾಬೀರ್ ಜಮಾದಾರ್, ಅದಮ್ ಗಣೇಶ್ವಾಡಿ, ಪುರಸಭೆ ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ್ ರೋಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.